इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಇಲ್ಲಿವರೆಗೆ ಮಾಡಿದ್ದೇ ರಾಮಾಯಣ ಶಾಸ್ತ್ರ, ಇನ್ನು ಹೊಸ ರಾಮಾಯಣ ಮಾಡೋದು ಬೇಡ ಅಂತ ಹೇಳಿದ್ರು. ಬೇಗನೆ ಬರಬೇಕು, ಯಾಕಂದ್ರೆ ಇಲ್ಲಿ ಎಷ್ಟು ಜನ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಒಂದು ಒಕ್ಕೂಟದ ವತಿಯಿಂದ ದಿನಾಂಕ 10/12/2021 ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟ ಕಾಲದವರೆಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು. ಈಗಾಗಲೇ ಧಾರವಾಡದ ಜಂಟಿ ನಿರ್ದೇಶಕರ ಕಚೇರಿ ಹತ್ತಿರ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಒಂದು ಡಿಸಿ ಒಂದು ಕಚೇರಿಗಳ ಮುಂದೆ ಎಲ್ಲ ಒಂದು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ತರಗತಿಗಳನ್ನು ಬಹಿಷ್ಕರಿಸಿದ್ದಾರೆ. ಆದರೆ ನಮ್ಮದು ಒಂದೇ ಬೇಡಿಕೆ, ಶಿವಭದ್ರತೆ ಆಗುವವರೆಗೂ ಯಾವುದೇ ರೀತಿಯಾದಂಥ ಒಂದು ಸರ್ಕಾರದ ಗೊಡ್ಡು ಬೆದರಿಕೆಗೆ ಮತ್ತು ಸಚಿವರು ಮಾಡತಕ್ಕಂಥ ಒಂದು ಗೊಡ್ಡು ಹೇಳಿಕೆಗೆ ನಾವು ಆಸ್ಪದ ಕೊಡದೆ ನಾವು ಶಿವಭದ್ರತೆ ಆಗುವವರೆಗೂ ಕೂಡ ನಾವು ಧರಣಿ ಸತ್ಯಾಗ್ರಹವನ್ನು ನಿರಂತರವಾಗಿ ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನು ವಿಚಾರಿಸ್ತೀವಿ. ನನ್ನ ಹೆಸರು ಶಿವಾನಂದ ಕಲ್ಲೂರ್, ಪ್ರಧಾನ ಕಾರ್ಯದರ್ಶಿ ರಾಜ್ಯ ಸಂಘಟನೆಗಳು. ದಿನಾಂಕ 10/12/2020 ಧಾರವಾಡದ ಜಂಟಿ ನಿರ್ದೇಶಕರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇಂದು ಇವತ್ತು ಎಲ್ಲ ಕಾಲೇಜಿಂದ ಥ್ರೋಟ್ ಸ್ಟೇಟಿಂದ ಪ್ರತಿಭಟನೆಗೆ ಬಂದಿದೆ 14,000 ಚಿಲ್ಲರು, ಅವರೆಲ್ಲರೂ ಇವತ್ತು ಈ ಸ್ಟೈಕಿ ಬಂದಿದ್ದಾರೆ. ನಮ್ಮದು ಒಂದೇ ಡಿಮ್ಯಾಂಡ್, ನಾವು ಕಳೆದ 15-20-22 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಗೆ ಸ್ಯಾಲ್ರಿ ವೇತನ ಸರಿಯಾಗಿ ಕೊಡಲ್ಲ, ಆಮೇಲೆ ಮೇನ್ ನನ್ನ ಜಾಬ್ ಸೆಕ್ಯೂರಿಟಿ ಇಲ್ಲ. ಸೊ ನಮ್ಮದು ಸರ್ಕಾರ ನಾನಾ ಥರ ಆರ್ಡರ್ ಮಾಡಿದೆ, ಬಟ್ ನಮ್ದು ಏನೂ ಇಲ್ಲ, ಡಿಮ್ಯಾಂಡ್ ಒಂದೇ, ನಮ್ಮದು ವಿ ವಾಂಟ್ ಜಾಬ್ ಸೆಕ್ಯೂರಿಟಿ, ಸೇವಾ ಬದ್ಧತೆ ಆಗಬೇಕು. ನಾವು ಯಾರ್ಯಾರು ವರ್ಕ್ ಮಾಡ್ತೀವಿ ನಮ್ದು ಅಬ್ಸರ್ವ್ ಮಾಡಿ ಸರ್ವಿಸ್ ಕನ್ಸಿಡರ್ ಮಾಡಿ ನಮ್ಗೆ ಸರ್ವಿಸನ್ನು ಪರ್ಮನೆಂಟ್ ಮಾಡಬೇಕು. ಅದೊಂದೇ ಕೈಂಡ್ ರಿಕ್ವೆಸ್ಟ್.
ರಿಕ್ವೆಸ್ಟ್ ನಾವು ಯಾವುದೇ ತರ ಆರ್ಡರ್ ಮಾಡಿದ್ರು ನಾವು ಈ ಸ್ಟ್ರೈಕ್ ಅನ್ನು ಹಿಂದೆ ತಕೊಳ್ಳಂಗಿಲ್ಲ ಅವರು ಯಾವತ್ತು ನಮಗೆ ರಿಟರ್ನ್ ಆದೇಶ ಕೊಡ್ತಾರೆ ಲಿಖಿತ ಆದೇಶ ಕೊಡ್ತಾರೆ ಅವತ್ತು ನಾವು ಈ ಸ್ಟ್ರೈಕ್ ಅನ್ನು ಹಿಂದೆ ತಕೊತೀವಿ ಅವತ್ತು ನಾವು ಕಾಸಿಗೆ ವಾಪಸ್ ಹೋಗ್ತೀವಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಬಹಳಷ್ಟು ದಿನ ಇರೋದ್ರಿಂದ ಸುಮಾರು 15 20 ವರ್ಷಗಳು ಇರೋದ್ರಿಂದ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಬಹಳಷ್ಟು ಅನ್ಯಾಯವಾಗಿದೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಏನು ಹಣಕಾಸು ಇಲಾಖೆಯ ಅಧಿಕಾರಿಗಳು ಏನು ನೆಪ ಹೇಳ್ತಾ ಇದ್ದಾರೆ ಆ ನೆಪಕ್ಕೆ ನಾವು ಬಗ್ಗಲ್ಲ ಏನಾದರೂ ಮಾಡಿ ಈ ಬಾರಿ ಕೊನೆ ಹೋರಾಟ ಮಾಡು ಇಲ್ಲವೇ ಮಾಡಿ ನಾವು ಸೇವಾ ಭದ್ರತೆ ಆದೇಶ ಪತ್ರವನ್ನು ತಗೊಂಡು ಹೋಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ತರಗತಿಗಳನ್ನು ಬಹಿಷ್ಕಾರ ಮಾಡ್ತೇವೆ आज हम सब मिलकर इसलिए आए हुए हैं क्योंकि कल के दिन 17 तारीख जो हम एक दिन की सांकेतिक उपवास रखे हैं क्योंकि जो एंटी कन्वर्शन बिल हमारे खिलाफ जो ईसाइयों के खिलाफ जो कुछ किया गया है उसके सिलसिले में हम कल मिलने वाले हैं। इसके बारे में आज हमारे बिशप साहब और डीएस साहब ने कुछ कहा, उसके बारे में और कुछ कहना चाहता हूँ क्योंकि कल के दिन टेंट नंबर 5 में विधान सौधा के जो सुवर्ण गार्डन में हम सवेरे से लेकर शाम तक वहाँ पर शांतियुक्त तरीके से कहना चाहते हैं क्योंकि जो संविधान हमें दिया हुआ उस हालात में उस काशिशों में उस सुविधा में हम आगे बढ़ रहे, ना किसी को हमने कहीं भी कभी भी कोई ईसाई धर्म कोई चर्च हो कोई प्रार्थना करो गिरजा करो किसी ने भी कहीं पर भी कोई धर्मांतर के कारण किया नहीं है। इस कारण मैं दावे के साथ कहना चाहता हूँ ನಮ್ಮ ಜನಪ್ರತಿನಿಧಿಗಳೇ ಮತಾಂತರದ ನಿಷೇಧದ ಕಾನೂನು ಜಾರಿಗೆ ತರುವ ಉದ್ದೇಶದಿಂದ ಈ ಬೆಳಗಾವಿಯ ಅಧಿವೇಶನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಶೋಚನೀಯ ಸ್ಥಿತಿ। ಮತಾಂತರ ಅನ್ನುವಂಥದ್ದು ಇದು ನಾವು ಕೂಡ ಖಂಡಿಸ್ತೇವೆ, ಇದು ಪಾಪ ಎಂಬುದಾಗಿ ನಾವು ಕೂಡ ತಿಳ್ಕೊಂಡಿದ್ದೇವೆ। ಆದರೆ ಇಂಥ ಕಾನೂನನ್ನು ಹುರುಪಿನಿಂದ ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ। ನಮ್ಮ ಭಾರತ ದೇಶವು ಬಹು ಭಾಷೆ ಬಹುಧರ್ಮ ಮತ್ತು ಸಕಲ ಸಂಸ್ಕೃತಿಗಳನ್ನು ಒಳಗೊಂಡಂಥ ಈ ನಮ್ಮ ಭೂಮಿಯಲ್ಲಿ ಭಾರತ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಆ ಒಂದು ಕಮಿಟಿ ಉತ್ತಮವಾದಂಥ ಸಂವಿಧಾನವನ್ನು ರಚನೆ ಮಾಡಿದೆ। ಟುಮಾರೋ at Suvarna Vidhana Sabha, and this is mainly because of the law that the government is trying to bring, anti-conversion law which the government is trying to bring in. We are going to oppose it. At the same time, there have been many attacks on the churches and the church institutions, and the most sad thing is that instead of taking action against those who attacked the churches and the church institutions, the pastors themselves were tackled and the attackers were made to go scot-free. Now what is our fear if you bring about the new law of anti-conversion bill?
or law, what is going to happen is it is going to be a very dangerous tool in the hands of the anti-social elements. They will use it against us. Now, without the law. ಭಾರತೀಯ ಕ್ರೈಸ್ತ ಒಕ್ಕೂಟ ರಿಜಿಸ್ಟರ್ ನೋಂದಾಯಿತ ಸಂಸ್ಥೆಯೊಂದಿಗೆ UCEF ಯುನೈಟೆಡ್ ಕ್ರಿಶ್ಚಿಯನ್ ಫಾರಂ ಮತ್ತು ಬೆಳಗಾಂ ಪಾಸ್ಟರ್ಸ್ ಮತ್ತು ಲೀಡರ್ಸ್ ಅಸೋಸಿಯೇಷನ್ ಮತ್ತು ಇತರೆ ಕ್ರೈಸ್ತ ಸಂಘಟನೆಗಳ ವತಿಯಿಂದ ಮತಾಂತರ ನಿಷೇಧ ಕಾಯ್ದೆ ವಿರೋಧಿಸುವ ಕುರಿತಾಗಿ ಈ ದಿವಸ ದಿನಾಂಕ 17/12/2021 ನಾವು ಸುವರ್ಣಸೌಧದ ಟೆಂಟ್ ನಂಬರ್ 5 ಅಧಿಕೃತವಾಗಿ ನಾವು ಸಾಂಕೇತಿಕವಾದ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ನಮ್ಮ ಕ್ರೈಸ್ತ ಸಮುದಾಯದ ಒಂದು ಪರವಾಗಿ ಮತ್ತು ನಮ್ಮ ಮೇಲೆ ನಡೆಯುವಂಥ ಹಲ್ಲೆ ವಿಚಾರವಾಗಿ ನಾಳೆ ದಿನದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಬೇಕೆನ್ನುವಂಥ ರೀತಿಯಲ್ಲಿ ಒಂದು ದಿವಸದ ಒಂದು ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೆವು. ಈ ಕುರಿತಾಗಿ ಪತ್ರಿಕಾ ಮಾಧ್ಯಮದ ಜೊತೆಗೆ ಮಾತಾಡಬೇಕೆನ್ನುವಂಥ ರೀತಿಯಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ವಿಚಾರದಲ್ಲಿ ನಮಗಿರುವಂಥ ಅನೇಕ ನಮಗೆ ಒಂದು ಅನುಮಾನ ಬರುವಂಥ ರೀತಿಯಲ್ಲಿ ಇವತ್ತು ಸರ್ಕಾರದ ಕೆಲವೊಂದು ಪ್ರತಿನಿಧಿಗಳಿರ್ಬೋದು, ಬೇರೆ ಬೇರೆ ನಾಯಕರಿರ್ಬೋದು, ಈ ರೀತಿಯ ಕ್ರೈಸ್ತರನ್ನೇ ಮುಂದಿಟ್ಟುಕೊಂಡು ತರುವಂಥ ಈ ಒಂದು ಕಾಯ್ದೆಯನ್ನು ನಾವು ಇಡೀ ಕ್ರೈಸ್ತ ಸಮುದಾಯ ನಾವು ಇದನ್ನು ವಿರೋಧಿಸ್ತೇವೆ.